ನಾನು ಟೂ ತೌಸಂಡ್ ಟ್ವೆಂಟಿ ಮತ್ತು ಟ್ವೆಂಟಿ ಒನ್ ಅಕಾಡೆಮಿಕ್ ಇಯರ್ ನನ್ನ ನ್ಯೂ ಸಿಲೆಬಸ್ನ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ನ ಕೊಡ್ತೇನೆ ಸೊ ನಿಮಗೆಲ್ಲರಿಗೂ ಗೊತ್ತಿದೆ ನ್ಯೂ ಸಿಲೆಬಸ್ಸಲ್ಲಿ ತರ್ಟಿ ಫೈವ್ ಟು ಫಾರ್ಟಿ ಪರ್ಸೆಂಟ್ ಸಿಲೆಬಸ್ ಬ್ಲೋ ಆಫ್ ಆಗ್ತಾ ಇತ್ತು ಅಂತ ಹೇಳಿ ಸುದ್ದಿ ಹರಿದಾಡ್ತಾ ಇತ್ತು ಹೌದಾ ತರ್ಟಿ ಫೈವ್ ಟು ಫೋರ್ಟಿ ಪರ್ಸೆಂಟ್ ಸಿಲೆಬಸ್ಗಳನ್ನು ಕಡಿತಗೊಳಿಸ್ತಾರೆ ಅಂತ ಹೇಳಿ ಎಲ್ಲರೂ ಹೇಳ್ತಾ ಇದ್ರು ಸೊ ಇವಾಗ ಯಾವ್ಯಾವ ಟಾಪಿಕನ್ನು ತೆಗೆದಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಗ್ತಾಯಿದೆ ಸೊ ಅದರ ಪ್ರಕಾರ ಕೆಲವು ಟಾಪಿಕ್ಗಳನ್ನು ಬ್ಲಾಫ್ ಮಾಡಿದ್ದಾರೆ ಅವುಗಳು ಯಾವ್ಯಾವುದು ಅಂತ ಹೇಳಿ ನೋಡೋಣ ಮತ್ತು ಯಾವ್ಯಾವ ಟಾಪಿಕ್ಗಳು ಸಿಲೆಬಸ್ಸಲ್ಲಿ ಇರುತ್ತೆ ಅದನ್ನು ನೋಡ್ಕೊಳ್ಳೋಣ ನಿಮಗೆ ಗೊತ್ತಿರ್ಬೋದು ನಿಮ್ಮ ಸಿಲೆಬಸ್ ಪ್ರಕಾರ ನಿಮಗೆ ಎರಡು ಬುಕ್ ಇತ್ತು ಪಾರ್ಟ್ ಒನ್ ಆ್ಯಂಡ್ ಪಾರ್ಟ್ ಟು ಅಂತ ಹೇಳಿ ಸೊ ಆ ಒಂದು ಸಿಲೆಬಸ್ ಪ್ರಕಾರ ಪಾರ್ಟ್ ಒನ್ ಬುಕ್ಕಿಂದ ನಿಮಗೆ ಯಾವುದೇ ಒಂದು ಸಿಲೆಬಸನ್ನು ಕಡಿತಗೊಳಿಸಿಲ್ಲ ಎಲ್ಲ ಒಂದು ಟಾಪಿಕ್ಗಳು ನಿಮಗೆ ಇದೆ ಸೊ ಫಸ್ಟ್ ಚಾಪ್ಟರ್ ನಿಮಗೆ ಇದೆ ದಟ್ ಈಸ್ ಅಕೌಂಟಿಂಗ್ ಫಾರ್ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಎನ್ ಪಿ ಒ ನೆಕ್ಸ್ಟ್ ಸೆಕೆಂಡ್ ಚಾಪ್ಟರ್ ಇದೆ ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ತರ್ಡ್ ಚಾಪ್ಟರ್ ಇದೆ ರೀ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಡ್ಮಿಷನ್ ಆಫ್ ಪಾರ್ಟ್ನರ್ ಆ್ಯಂಡ್ ಫೋರ್ತ್ ಚಾಪ್ಟರ್ ಕೂಡ ಇದೆ ದಟ್ ಈಸ್ ರೀ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ದಟ್ ಈಸ್ ರಿಟೈರ್ಮೆಂಟ್ ಆರ್ ಡೆತ್ ಆಫ್ ಪಾರ್ಟ್ನರ್ ನೆಕ್ಸ್ಟ್ ಫಿಫ್ತ್ ಚಾಪ್ಟರ್ ಕೂಡ ಇದೆ ದಟ್ ಈಸ್ ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಇನ್ನು ಸೆಕೆಂಡ್ ಬುಕ್ ಅನ್ನ ನೋಡೋದಿದ್ರೆ ಅದರಲ್ಲಿ ನಿಮಗೆ ಫಸ್ಟ್ ಚಾಪ್ಟರ್ನ ಕವರ್ ಮಾಡ್ತಾರೆ ದಟ್ ಇಸ್ ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್ ಅಂಡ್ ತರ್ಡ್ ಚಾಪ್ಟರ್ನ ಕವರ್ ಮಾಡ್ತಾ ಇದ್ದಾರೆ ದಟ್ ಇಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಕಂಪನಿ ಹಾಗಿದ್ರೆ ಯಾವ್ಯಾವ ಚಾಪ್ಟರ್ನ ಆಫ್ ಮಾಡಿದ್ದಾರೆ ಅಥವಾ ಕಡಿತಗೊಳಿಸಿದ್ದಾರೆ ಅಂತ ನೋಡೋದಿದ್ರೆ ಸೆಕೆಂಡ್ ಬುಕ್ ಇಂದ ನಿಮಗೆ ಸೆಕೆಂಡ್ ಚಾಪ್ಟರ್ ತೆಗಿತಾ ಇದ್ದಾರೆ ದಟ್ ಈಸ್ ಇಶ್ಯೂಸ್ ಅಂಡ್ ರಿಡಮ್ಷನ್ ಆಫ್ ಡಿವೆಂಚರ್ ಅಂಡ್ ಫೋರ್ತ್ ಚಾಪ್ಟರ್ನ ತೆಗೆದಿದ್ದಾರೆ ದಟ್ ಈಸ್ ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆ್ಯಂಡ್ ಫಿಫ್ತ್ ಚಾಪ್ಟರ್ನ ಕೂಡ ತೆಗೆದಿದ್ದಾರೆ ದಟ್ ಈಸ್ ಅಕೌಂಟಿಂಗ್ ರೇಷಿಯೋ ಆ್ಯಂಡ್ ಫೈನಲಿ ಸಿಕ್ಸ್ತ್ ಚಾಪ್ಟರ್ ಕೂಡ ತೆಗೆದಿದ್ದಾರೆ ದಟ್ ಈಸ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಸೊ ಈ ಥರ ನ್ಯೂ ಸಿಲೆಬಸ್ನ ಸೆಟ್ ಮಾಡಿದ್ದಾರೆ